ಗ್ಯಾರಂಟಿ ಟ್ವಿಸ್ಟ್ ಗ್ರಾಹಕರಿಗೆ ಶಾಕ್ ಬಟ್ ಆಲ್ಮೋಸ್ಟ್ ಆಲ್ ಹೆಣ್ಣುಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಬಟ್ ಅದರ ನಡುವೆ ಕಂಡೀಷನ್ ಇಟ್ಟಿರೋದು ಮಾತ್ರ ಗೃಹ ಜ್ಯೋತಿ ವಿಚಾರದಲ್ಲಿ ಗೃಹ ಲಕ್ಷ್ಮಿಯ ವಿಚಾರದಲ್ಲಿ ಇವೆರಡೂ ಕೂಡ ಕಂಡೀಷನ್ಸ್ ಗಳಿದೆ ಯಾವ ರೀತಿಯಾಗಿ ಕಂಡೀಷನ್ಸ್ ಗಳು ಒಂದರ ಟ್ವಿಸ್ಟ್ ಇದೆ ಅದು ಅದು ಏನು ಅನ್ನೋದನ್ನ ಚರ್ಚೆ ಮಾಡೋಣ ಇವತ್ತು ಒಂದರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಗವರ್ನಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಿವಿಯಲ್ ಹೂವೆನ್ನ ಇಟ್ಕೊಂಡು ಹೋಗಿದ್ರು ಆದರೆ ಈಗ ಜನರಿಗೇನೆ ಕಿವಿ ಮೇಲೆ ಹೂ ಇಟ್ಬಿಟ್ರಾ ಅನ್ನುವಂತ ಮಾತನ್ನ ತುಂಬಾ ಜನ ಆಡ್ತಾ ಇದ್ದಾರೆ ಸೊ ಹೀಗಿರುವಂತ ಸಂದರ್ಭದಲ್ಲಿ ಈ ಗ್ಯಾರಂಟಿ ಟ್ವಿಸ್ಟ್ ಗಳು ಹೇಗಿದಾವೆ ಅನ್ನೋದನ್ನ ನೋಡೋಣ ಅದಕ್ಕೆ ಉತ್ತರ ಕೊಡೋಕೂ ಕೂಡ ಕಾಂಗ್ರೆಸ್ನ ವಕ್ತಾರ ನಮ್ಮ ಜೊತೆಗೆ ಇದ್ದಾರೆ 200 ಯೂನಿಟ್ ವಿದ್ಯುತ್ ಎಲ್ಲರಿಗೂ ಕೂಡ ಉಚಿತ ಸಿಗೋದಿಲ್ವಾ ಸಿಗೋದಿಲ್ಲ 200 ಒಳಗೆ ಇದ್ದರೂ ಕೂಡ ನೋಡ್ಕೊಂಡು ಖರ್ಚು ಮಾಡಬೇಕಾ 100% ಸರಾಸರಿ ಬಿಲ್ ಸರ್ಕಾರದ ಉಳಿತಾಯದ ಲೆಕ್ಕ ಒಂದು ರೀತಿಯಾಗಿ ಗೊಂದಲ 60,000 ಕೋಟಿ ಹೊರೆ ಸಂಪನ್ಮೂಲ ಕ್ರೋಡೀಕರಣ ನಿಗೂಢ ಗ್ಯಾರಂಟಿಗಾಗಿ ರಾಜ್ಯದ ಜನತೆಗೆ ತೆರಿಗೆ ಭಾರನ 100% ಆಗುತ್ತೆ ಎಲ್ಲಾದರೂ ಒಂದ ಕಡೆ ಹಾಕಲೇಬೇಕಲ್ಲ ಅವರ ಮನೆಯಿಂದ ಏನು ಬರಲ್ವಲ್ಲ ಜನನೇ ಕಟ್ಟಬೇಕು ತೆರಿಗೆಯನ್ನು 200 ಒಳಗಡೆಗೆ ಇದ್ದರೂ ನೋಡ್ಕೊಂಡು ಖರ್ಚು ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಇದೆ ಯಾಕೆ ಆ ಹೇಳಿದ್ದು 200 ಯೂನಿಟ್ ಪ್ರತಿ ಮನೆಗೆ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಅಂತ ಹೇಳಿದ್ರು ಆದರೆ ಈಗ ಅದಕ್ಕೆ ಕಂಡೀಷನ್ಸ್ ಅನ್ನು ಹಾಕಿದ್ದಾರೆ ನೀವು ಎಷ್ಟು ಬಳಕೆ ಮಾಡ್ಕೊಳ್ತಾ ಇರ್ತಿರೋ ಅಷ್ಟೇ ನೀವು ಬಿಲ್ ಅನ್ನು ಕಟ್ಟಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಲೆಕ್ಕ ಇದೆ ನೀವು ಅದಕ್ಕಿಂತಲೂ ಹೆಚ್ಚಿಗೆ ಬಳಸೋದಾದರೆ 10% ಅನ್ನು ನಿಮಗೆ ಕೊಡ್ತಾರೆ ಸೊ ಗ್ಯಾರಂಟಿಗಾಗಿ ರಾಜ್ಯದ ಜನತೆಗೆ ತೆರಿಗೆ ಭಾರನ ಅಂತಂದರೆ ತೆರಿಗೆ ಅಂತೂ ಬಿದ್ದೇ ಬಿರುತ್ತೆ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ನೀವು 100 ಯೂನಿಟನ್ನು ಬಳಕೆ ಮಾಡ್ತಾ ಇದ್ರೆ ನಿಮಗೆ 110 ಯೂನಿಟ್ಗಳಿಗೆ ಮಾತ್ರ ಲಾಭ ಅದರ ಮೇಲ್ಗಡೆಗೆ ನಿಮಗೆ ಲಾಭ ಇಲ್ಲ ಅದರ ಮೇಲ್ಗಡೆಗೆ ಆದರೆ ನೀವು ಕಟ್ಟಲೇಬೇಕಾಗತ್ತೆ ದುಡ್ಡನ್ನು 50 ಯೂನಿಟನ್ನು ಬಳಕೆ ಮಾಡ್ತಾ ಇದ್ರೆ ನಿಮಗೆ 55 ಯೂನಿಟ್ವರೆಗೂ ಅಷ್ಟೇ ಸಿಗುತ್ತೆ 5 ಯೂನಿಟ್ಗಳಿಗೆ ಮಾತ್ರ ಲಾಭ ಆಗುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಕರೆಂಟನ್ನು ಬಳಕೆ ಮಾಡೋ ಹಾಗಿಲ್ಲ ನೀವು ಆದರೆ ಇದೆಲ್ಲದಕ್ಕೂ ಕೂಡ ಬರುವಂತಹ ಸಂಪನ್ಮೂಲ ಎಲ್ಲಿಂದ ಟ್ಯಾಕ್ಸ್ ಯಾವುದನ್ನು ತಗೊಳ್ತೀರಾ ಯಾವುದರ ಮೇಲೆ ಹಾಕ್ತೀರಾ ಬಾಡಿಗೆ ಹಾಕೋ ಎಣ್ಣೆ ಗಾಡಿಗೆ ಹಾಕೋ ಎಣ್ಣೆ ಇವೆರಡಿದೆಯಾ ಅಕ್ರಮ ಸಕ್ರಮ ವಿಚಾರದಲ್ಲಿ ದಾರಿ ಇದೆಯಾ ಯಾವುದರ ಮೇಲೆ ಹಾಕ್ತಾರೆ ಇವೇ ಈಗ ಪ್ರಶ್ನೆಗಳಿದೆ ಸಂಪನ್ಮೂಲದ ಬಗ್ಗೆ ಯಾಕೆ ಹೇಳಿಲ್ಲ ಅವುಗಳನ್ನು ಹೇಳಬೇಕಲ್ವಾ ಎಲ್ಲಿಂದ ಬರ್ತಾ ಇದೆ ದುಡ್ಡು ಹೇಗೆ ಇದಕ್ಕೆ ಹಾಕ್ತಾ ಇದ್ದಾರೆ ಅನ್ನೋದನ್ನು ಸೊ 200 ಯೂನಿಟ್ ವರೆಗೆ ಕರೆಂಟ್ ಗ್ಯಾರಂಟಿ ನಿರೀಕ್ಷೆಯಲ್ಲಿದ್ದಂಥವರಿಗೆ ಶಾಕ್ ಡೆಫಿನೆಟ್ಲಿ ಅದೊಂದು ರೀತಿಯಾಗಿ ದ್ರೋಹ ಅದು ಹೇಳಿದ್ದು ಒಂದು ಮಾಡಿದ್ದು ಒಂದು ಅಂತ ಹೇಳಿ ಕಡಿಮೆ ಬಳಕೆದಾರರಿಗೆ ಈ ಸ್ಕೀಮ್ನಿಂದ ಹೊಡೆತ ಹೊಸ ಮನೆಗಳಿಗೆ ಸಂಪರ್ಕ ಪಡೆದವರಿಗೆ ಹೇಗೆ ಸರಾಸರಿ ಲೆಕ್ಕ ಹಾಕ್ತೀರಾ 100% ಅದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಬೇರೆಯವರು ಅಬ್ಜೆಕ್ಷನ್ ಮಾಡ್ತಾರೆ ಗ್ಯಾರಂಟಿ ಭಾಗ್ಯದಿಂದ ಸಾರ್ವಜನಿಕರಲ್ಲಿ 108 ಪ್ರಶ್ನೆ ಈಗ ಕಾಡ್ತಾ ಇದೆ 200 ಯೂನಿಟ್ ವರೆಗೆ ಕರೆಂಟ್ ಗ್ಯಾರಂಟಿ ನಿರೀಕ್ಷೆಯಲ್ಲಿದ್ದಂಥವರಿಗೆ ಶಾಕು ಸೊ ಕಡಿಮೆ ಬಳಕೆದಾರರಿಗೆ ಈ ಸ್ಕೀಮ್ನಿಂದ ಹೊಡೆತ ಅಂತಿದ್ದಾರೆ ಯಾಕೆ ಕಾಂಗ್ರೆಸ್ ಯಾವಾಗಿದ್ರು ಹೇಳುತ್ತೆ ಬಡವರು ಬಡವರಾಗಿ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ ಅಂತ ಹೇಳಿ ಇಲ್ಲೂ ಹಾಗೆ ಆಗಿರೋದು 50 ಯೂನಿಟ್ ಯೂಸ್ ಮಾಡ್ತಾ ಇರೋನು ಅಷ್ಟೇ ಯೂಸ್ ಮಾಡಬೇಕು ಅವನು 180 ಯೂನಿಟ್ ಯೂಸ್ ಮಾಡ್ತಾ ಇರೋನು 180 ಯೂನಿಟ್ ಯೂಸ್ ಮಾಡ್ಕೊಳ್ಬೇಕು ಅವನು ಅವನಿಗೆ ಲಾಭ ಇವನಿಗೆ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗಲಿಲ್ವಾ 200 ಯೂನಿಟ್ ಅಂದವರು ಈಗ 10% ಸ್ಕೀಮನ್ನು ತಂದು ಎಡವಟ್ಟು ಮಾಡಿದ್ರ ಅವ್ರು ಹೇಳ್ತಾ ಇರೋದು ದುರ್ಬಳಕೆ ಅಂತ ಹೇಳಿ ದುರ್ಬಳಕೆ ವಿಚಾರದಲ್ಲಿ ಭಾಳ ಬರಬೇಕು ಅದನ್ನು ಚರ್ಚೆಗೆ ಎಡೆ ಮಾಡಿಕೊಡೋಣ ಅದನ್ನು ಸೊ 200 ಯೂನಿಟ್ ಉಚಿತ ಅಂತ ಸರ್ಕಾರದಿಂದ ರೂಲ್ಸನ್ನು ತಂದಿದ್ದಾರೆ ಹೇಳಿದ್ದು ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಅಂತ ಹೇಳಿ ನೀವು ಎಷ್ಟು ಬಳಕೆ ಮಾಡ್ತಾ ಇದ್ರೋ ಅಷ್ಟು ಮಾತ್ರ ಫ್ರೀ ಅಂತ ಸರ್ಕಾರ ಹೇಳಿರಲಿಲ್ಲ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಈಗ ತಂದಿರೋದು ನೀವು ಎಷ್ಟು ಬಳಕೆ ಮಾಡ್ಕೊಳ್ತಾ ಇದ್ದೀರೋ ಅಷ್ಟು ಮಾತ್ರ ಫ್ರೀ ಅದರ ಮೇಲೆ ನಿಮಗೊಂದು 10% ಕೊಡ್ತೀವಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಅದಕ್ಕಿಂತ ಜಾಸ್ತಿ ಬಂದರೆ ಬಿಲ್ ಕಟ್ಟಬೇಕು ನೀವು ಈಗ ವಾರ್ಷಿಕ ಸರಾಸರಿಯ ಲೆಕ್ಕಾಚಾರ ತರ್ತಾ ಇದ್ದಾರೆ ಇದರಲ್ಲಿ ಹಲವು ಪ್ರಶ್ನೆಗಳು ಬರುತ್ತೆ 6 ತಿಂಗಳಲ್ಲಿ ಮನೆ ಬಾಡಿಗೆಗೆ ಯಾರು ಬಂದಿರಲಿಲ್ಲ ಅಂದರೆ 6 ತಿಂಗಳಷ್ಟೇ ಯೂಸ್ ಮಾಡಿರ್ತಾರೆ ಆವಾಗ ಯಾವ ಸರಾಸರಿ ತೊಗೊಳ್ತೀರಾ ಹೊಸ ಮನೆ ಕಟ್ಟಿರ್ತಾರೆ ಅಲ್ಲಿ ಯಾವ ಸರಾಸರಿ ತೊಗೊಳ್ತೀರಾ ವಾರ್ಷಿಕ ಸರಾಸರಿಯಲ್ಲಿ ಕೇವಲ 10% ಹೆಚ್ಚು ಬಳಕೆ ಮಾಡಿದ್ರಷ್ಟೇ ವಿನಾಯಿತಿ ಹೇಗೆ ಧೋಕಾ ಅಲ್ವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ 75 ಯೂನಿಟ್ ಫ್ರೀ ಇದ್ದಿದ್ದು ಅವ್ರಿಗೆ ಕೊಡ್ತಾ ಇದ್ದಂಥ ಸ್ಕೀಮ್ನಲ್ಲಿ ಅವರು ಅಲ್ಲಿಗೆ ಸ್ಟಿಕೋನ್ ಆಗಿದ್ದರು ಆದರೆ ಈಗ ಅಷ್ಟೇ ಸ್ಟಿಕೋನ್ ಆಗಿರಬೇಕು ಅವ್ರು 70 ಯೂನಿಟ್ ಯೂಸ್ ಮಾಡ್ತಾ ಇದ್ದರೆ ಅವ್ರಿಗೆ ಸಿಗ್ತಾ ಇರೋದು ಒಂದು 77ರವರೆಗೂ ಸಿಗುತ್ತೆ ಅಷ್ಟೇ 7 ಯೂನಿಟ್ ಜಾಸ್ತಿ ಸಿಗುತ್ತೆ ಹೆಚ್ಚುವರಿ ಬಿಲ್ಲನ್ನು ಬಳಕೆ ಮಾಡಿದರೆ ಬಿಲ್ ಕಟ್ಟಬೇಕಾ ಅನ್ನೋದು ಈಗ ಗೊಂದಲ ಆಗಿದೆ ಪೂರ್ತಿಯಾಗಿ ಕಟ್ಟಬೇಕಾ ಅಥವಾ ಮೇಲ್ಗಡೆಗಿರುವಂಥ ಯೂನಿಟ್ಗಳಿಗೆ ಮಾತ್ರ ಕಟ್ಟಬೇಕಾ ಸೊ ಕಡಿಮೆ ವಿದ್ಯುತ್ ಬಳಕೆ ಮಾಡುವ ಗ್ರಾಹಕರಿಗೆ ಈ ಸ್ಕೀಮ್ ಡೆಫಿನೆಟ್ಲಿ ಹೊಡೆತಾನೆ ಹೊಡೆತ ಅನ್ನೋದಕ್ಕಿಂತಲೂ ಅವ್ರಿಗೆ ಅನ್ಯಾಯ ಮೋಸ
ಹೇಳಿದ್ದೊಂದು, ಓಟ್ ಹಾಕ್ಸ್ಕೊಂಡ ಮೇಲೆ ಮಾಡಿದ್ದೊಂದು ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಈಗ ಈ ವಿಚಾರದಲ್ಲಿ ಸರ್ಕಾರ 200 ಯೂನಿಟ್ನ ವಿಚಾರದಲ್ಲಿ ಮೋಸ ಮಾಡ್ತಾ ಧೋಕಾ ಕೊಡ್ತಾ ಅನ್ನೋದಿದೆ. ಇದೆಲ್ಲ ಯಾಕೆ ತಂದರು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿ ಇದೆ. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಬೆಂಗಳೂರಿನಲ್ಲಿ ಎಸ್ ಪಿ ರೋಡ್ ಅಂತ ಒಂದಿದೆ, ನಿಮಗಲ್ಲೆಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ತುಂಬ ಕಡಿಮೆಗೆ ಸಿಗುತ್ತೆ. ಅಲ್ಲಿ ಕಳೆದ ಲಾಸ್ಟು 15-20 ದಿನಗಳಿಂದ 3 ಪಟ್ಟು ಜಾಸ್ತಿ ಆಗಿದೆ ಅಂತೆ. 3 ಪಟ್ಟು ಜಾಸ್ತಿ ಏನು ಎಲೆಕ್ಟ್ರಿಕಲ್ ಗೂಡ್ಸನ್ನು ಖರೀದಿ ಮಾಡೋದ್ರಲ್ಲಿ? ಇಂಡಕ್ಷನ್ ಸ್ಟೋವ್, ಫ್ಯಾನು, ಕೂಲರು, ಎ ಸಿ ಇವುಗಳೆಲ್ಲ ಸಿಕ್ಕಾಪಟ್ಟಿ ಖರೀದಿ ಮಾಡಿಬಿಟ್ಟಿದಾರಂತೆ. ಅದಕ್ಕೆ ಇವುಗಳನ್ನು ರಿಸ್ಟ್ರಿಕ್ಷನ್ ಹಾಕ್ಬೇಕಲ್ಲ. ಅಯ್ಯೋ, ಹಿಂಗೆ ಆದರೆ 50 ಯೂನಿಟ್ ಯೂಸ್ ಮಾಡೋನು 150ಕ್ಕೆ ಹೋಗ್ಬಿಡ್ತಾನೆ, ಅಂದರೆ 100 ಯೂನಿಟ್ ಜಾಸ್ತಿ ಹೊರೆ ಆಗಿಬಿಡುತ್ತೆ. ಅದಕ್ಕೆ ಅದಕ್ಕೆ ಕಡಿವಾಣ ಹಾಕಬೇಕಲ್ಲ. ತಂದರು ಇದನ್ನೇ ಸರಿಯಾಗಿ. ಅದು ಯಾರು ಇಂಥ ಬ್ರಿಲಿಯೆಂಟಾಗಿ ತಲೆ ಓಡಿಸಿದ್ರೋ ಗೊತ್ತಿಲ್ಲ, ಬಟ್ ಸರಿಯಾಗಂತೂ ಕಿವಿಯಲ್ಲಿ ಹೂ ಅಂತೂ ಇಟ್ಟಿದ್ದಾರೆ. ನಾವು ಕೊಟ್ಟಂಗೂ ಆಗಿರಬೇಕು, ಬಿಟ್ಟಂಗೂ ಆಗಿರಬೇಕು, ಅಷ್ಟೇ. ಹೇಳಿದಂತೆ ನಡೆದಿದ್ದೀವಿ, ನೋಡಿದಂತೆ ನಡೆದಿದ್ದೀವಿ, ಅದು ಅನ್ಕೊಳ್ಬೇಕಲ್ವಾ? ಹಾಗೆ ಮಾಡಿದ್ದಾರೆ. ಬಟ್ ಇದು ಮೋಸ ಅಲ್ವಾ? ಈ ಪ್ರಶ್ನೆಗೆ ಬರೋಣ ನಾನು. ಎಲ್ಲ ಮಾಲೀಕರ ಜೊತೆಗೆ ಇಬ್ಬರು ಬಾಡಿಕೆದಾರರಿಗೂ ಕೂಡ ಸ್ಕೀಮ್ ಅನ್ವಯವಾಗುತ್ತಾ? ದಟ್ಸ್ ಅದನ್ನು ರೂಲ್ಸಲ್ಲಿ ತರ್ತಾರಾ, ಏನು ಮಾಡ್ತಾರಂತ ನೋಡಬೇಕು. ಕಾರಣ ಮಾಲೀಕರು RR ನಂಬರನ್ನು ಅವರ ಹೆಸರಲ್ಲೇ ಇರುತ್ತೆ, ಸಬ್ ಮೀಟರ್ಗಳು ಇರ್ತವೆ, ಅದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ? ಬಾಡಿಗೆದಾರರಿಗೆ ಇದು ಲಾಭ ಆಗುತ್ತಾ ಆಗಲ್ವಾ? ರೂಲ್ಸ್ ತಂದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ ಹೇಳಿ. ಬಡವ ಒಂದು ಫ್ರಿಡ್ಜ್ ತೆಗೆದುಕೊಳ್ಳೋಕೆ ಬಯಸಿದರೆ ಹೆಚ್ಚು ಯೂನಿಟ್ ಬಳಸಬೇಕು, ಇನ್ಮೇಲೆ ತೊಗೊಳ್ಳೋಂಗಿಲ್ಲ ಅವನು. ಪಾಪ, ಈಗ ತಂದಿಟ್ಟವನು ಅದನ್ನು ಹಂಗೆ ಇಟ್ಕೊಳ್ಬೇಕು ಅಷ್ಟೇ, ಪೂಜೆ ಮಾಡಿ ಇಟ್ಕೋಬೇಕು ಈಗ. ಆಗ ಕಳೆದ ವರ್ಷ ಬಳಸ್ತಾ ಇದ್ದಂಥ ವಿದ್ಯುತ್ ಈ ಸಲ ಹೆಚ್ಚು ಆಗಲಿದೆ. ಮನೆಯಲ್ಲೊಂದು ಹೆಂಡತಿ ಹೇಳಿರ್ತಾರೆ, ಒಂದು ಫ್ರಿಡ್ಜ್ ಕೊಡಿಸ್ರಿ ಇವತ್ತು ತೊಗೊಳ್ಳೋಣ ಅಂತೇಳಿ. ಪಾಪ, ಅವ್ನು ಕೂಡಿಸಿಟ್ಟಿರೋ ದುಡ್ಡಲ್ಲಿ ಹಂಗು ಹಿಂಗು ಮಾಡ್ಕೊಂಡು ಏನೋ ಬೋನಸ್ ಸಿಕ್ಕಿರುತ್ತೆ ಅಂತೇಳಿ ಒಂದು ತಂದಿಟ್ಟರೆ ಅದ್ರ ಯೂನಿಟನ್ನು ಬಳಕೆ ಮಾಡೋ ಹಾಗಿಲ್ಲ. ಈಗ ಅಲ್ಲಿಗೆ ನಿಂತ ಅವನು, ಹೆಂಗಿತ್ತು ಹಂಗೆ ಜೀವನ ನಡ್ಸ್ಕೊಂಡು ಹೋಗಪ್ಪ, ಇನ್ನೇನೂ ಇಲ್ಲ ನಿನಗೆ, ಅದು ಬರ್ತಾ ಇದ್ದಿದ್ದು ಒಂದಿಷ್ಟು ಫ್ರೀ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಹಾಗಿದ್ದಾಗ ಗೈಡ್ಲೈನ್ಸ್ದ ಪ್ರಾಬ್ಲಮ್ ಏನೀಗ ಆಗಿದ್ದಾಗ? ಸೊ ನೋಡೋಣ. ಇದರಲ್ಲಿ ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿಗಳ ಘೋಷಣೆ. ಮಾರ್ಗಸೂಚಿ ಬರೋವರೆಗೂ ಕೂಡ ಗೊಂದಲ. 10 ಕೆಜಿ ಅಕ್ಕಿ ಪೂರ್ತಿ ಕೊಡ್ತಾರಾ, 5 ಕೆಜಿ ಅಕ್ಕಿ ಕೊಟ್ಟು ರಾಗಿ ಗೋಧಿ ನೀಡ್ತಾರಾ, ಅಥವಾ 6 ಕೆಜಿ ಕೊಟ್ಟು 4 ಕೆಜಿ ರಾಗಿ ಆದರೂ ತಗೊಳ್ಳಿ, ಗೋಧಿ ಆದರೂ ತಗೊಳ್ಳಿ, ಇಲ್ಲ ಜೋಳ ಆದರೂ ತಗೊಳ್ಳಿ ಅಂತ ಹೇಳ್ತಾರಾ, ಇಲ್ಲ ಆಪ್ಷನ್ ಆಗಿ ಕೊಡ್ತಾರಾ? ನೀವು ಬೇಕಿದ್ರೆ 10 ಕೆಜಿ ಅಕ್ಕಿನೂ ತಗೊಳ್ಬಹುದು, ಇಲ್ಲ ಅದ್ರ ಬದಲಾಗಿ ನಿಮಗೆ ರಿಸ್ಟ್ರಿಕ್ಷನನ್ನು 6 ಕೆಜಿ ಅಕ್ಕಿ, 4 ಕೆಜಿ ಹಿಂಗೇನಾದರೂ ಮಾಡ್ತಾರಾ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆಯೂ ಕೂಡ, ಯಾಕಂದರೆ ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಅಲ್ಲಿ ಹೇಳಿದ್ದು ದವಸ ಧಾನ್ಯಗಳು ಅಂತ ಹೇಳಿದ್ದು, ಧಾನ್ಯಗಳು ಅಂತ ಪದವನ್ನು ಬಳಕೆ ಮಾಡಿದರು, ಫುಡ್ ಗ್ರೈನ್ಸ್ ಅಂತ ಹೇಳಿ. ದಟ್ಸ್ ಅ ಕ್ವಶನ್. ಮುಂಚೆ ಹೇಳ್ತಾ ಇದ್ದಿದ್ದು 10 ಕೆಜಿ ಅಕ್ಕಿ ಅಂತ ಬಳಕೆ ಮಾಡ್ತಾ ಇದ್ರು, ಬಟ್ ನಿನ್ನೆ ಹೇಳಿದಾಗ ಅದು ಪ್ರಶ್ನೆಗೆ ಎಡೆ ಮಾಡಿಕೊಡ್ತು, ಒಂದಿಷ್ಟು ಗೊಂದಲಗಳು ಎಡೆ ಮಾಡಿಕೊಡ್ತು. 10 ಕೆಜಿ ಅಕ್ಕಿನೇ ಸಿಗುತ್ತಾ ಅಥವಾ ಇಲ್ವಾ? ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್. ಈಗ ಸೊ ಏನಾಗುತ್ತೆ, ಉಚಿತ ಪ್ರಯಾಣಕ್ಕೆ ಬಸ್ ಪಾಸ್ ಕೊಡ್ತಾರಾ, ಹೇಗೆ ಯಾವ ರೀತಿಯಾಗಿ ನೋಡಬೇಕು. ಏನು ಹೇಳಿದ್ದಾರೆ ನೋಡೋಣ. ಈ ತಿಂಗಳು ತುಂಬ್ತೀವ್ರಿ ಸರ್, ಯಾಕಂದ್ರೆ ಅವರು ಮುಂದಿನ ತಿಂಗಳ ಕರೆಂಟ್ ಬಿಲ್ ಜಾರಿ ಮಾಡಿ 11ನೇ ತಾರೀಕಿನ ಜಾರಿ ಮಾಡ್ತೀನಿ, ಅದು ಅನುಕೂಲ ಆಗುತ್ತೆ ಸರ್. ಈ ತಿಂಗಳು ತುಂಬ್ತೀರಿ, ಮತ್ತೆ ನಡಬರ್ಕ ಒಂದು 2-6 ತಿಂಗಳು ಮಾಡಿದ್ರು ಮತ್ತೆ ಅವ್ರು ಬಿಟ್ಟರೆ ಹಂಗೆ ಮಾಡಬಾರ್ದು ಅಂತೇಳಿ ನಾವು ಹೇಳ್ತೀರಿ ಸರ್. 200 ಯೂನಿಟ್ ಮೇಲೆ ಇದ್ದವರು ಕಂಪಲ್ಸರಿ ಆಗಿ ಅವ್ರು ತುಂಬಿದ್ರೆ ಗೌರ್ಮೆಂಟ್ಗೂ ಒಂದು ಅನುಕೂಲ ಆಗುತ್ತೆ, ನಾವು ಎಲ್ಲನೂ ಫ್ರೀ ಸಿಗುತ್ತೆ ಅಂತೇಳಿ ಅಷ್ಟು ಫಾಯ್ದೆ ತೊಗೊಳ್ಳೋದನ್ನು ಚೆನ್ನಾಗಿ ಕಾಣಿಸೋದಿಲ್ಲ ರೀ. ಅಷ್ಟೇ, ಈ ಸಲ ಬಂದ್ರೆ ನಾವು ಕಟ್ತೀವಿ, ತಿಂಗಳು ಹೆಂಗೆ ಅದು ಕಟ್ಟಲೇ ಕೊತ್ತೀವಿ. ಈ ತಿಂಗಳು ಬಂದ್ರೂ ಕಟ್ತೀವಿ ರೀ ನಾವು, ಯಾವಾಗ್ಲಿಂದ ಅವ್ರು ಫ್ರೀ ಮಾಡ್ತಾರೆ ನೋಡಿ ಅವಾಗ ನಾವು ಅಮೌಂಟ್ ತುಂಬ್ತೀವಿ. ಸೊ ಈಗ BJP ಅವರು ಹೇಳ್ತಾ ಇರೋದು, ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ, ವಚನಭ್ರಷ್ಟರು ಇವರು ಅಂತ ಹೇಳಿ ಈಗ BJP ಅವರು ಶುರು ಹಚ್ಕೊಂಡಿದ್ದಾರೆ. ಮೊದಲು ಫ್ರೀ ಅಂತ ಹೇಳಿ ಈಗ 10% ನಿರ್ಬಂಧ ವಿಧಿಸಿದ್ದಾರೆ, ಇದು ಯಾವ ನ್ಯಾಯ ಅಂತ BJP ನಾಯಕರ ಪ್ರಶ್ನೆ. ಮೊದಲು ಹೇಳಿದ್ದಿಲ್ಲ ಇವರು, ನನಗೂ ಫ್ರೀ, ನಿನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ, ಬಸಯ್ಯಗೂ ಫ್ರೀ, ರಂಗಯ್ಯಗೂ ಫ್ರೀ, ಯುವ ನಿಧಿ ಅನೌನ್ಸ್ಮೆಂಟ್ ಅಂತ ಮಾಡಿದ್ದಾರೆ ಗ್ಯಾರಂಟಿ ಅಂತ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ನೀವು ಅದನ್ನು, 2022-23 ಅಷ್ಟ ಅಂತ. ಸರ್ಕಾರ ಕೊಟ್ಟಂಗೂ ಆಗಿರಬೇಕು, ಆದರೆ ಯಾರಿಗೂ ಸಿಕ್ಕಿರಬಾರ್ದು ಅನ್ನೋ ವ್ಯವಸ್ಥೆಯನ್ನು ಮಾಡಿದೆ. ಇದರ ಜೊತೆಗೆ ಗೃಹಲಕ್ಷ್ಮಿ, ಅಲ್ಲಿಯೂ ಕೂಡ ಮನೆ ಯಜಮಾನ್ತಿ ಅಂತ ಹೇಳಿದ್ದಾರೆ. ಮನೆ ಯಜಮಾನ್ತಿ ಯಾರೊಂದು ನೀವು ಡಿಸೈಡ್ ಮಾಡ್ಕೊರಿ ಅಂತ ಹೇಳ್ಯಾರ. ಅದನ್ನು June 15-July 15 ಅಪ್ಲಿಕೇಶನ್ನು, August 15 ಅದನ್ನು ವೆರಿಫಿಕೇಶನ್ನು. ಆ ವೆರಿಫಿಕೇಶನ್ ಎಕ್ಸೆಪ್ಟ್ ಮಾಡಲಿಕ್ಕೆ ಏನೇನು ಘಟನಾವಳಿಗಳು ನಡೀತಾವ ನೋಡ್ತಾ ಇರಿ ನೀವೆಲ್ಲ. ಇದೊಂದು ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣಕಾಸು ಎಲ್ಲಿಂದ ವ್ಯವಸ್ಥೆ ಮಾಡ್ತೀರಿ? ಮತ್ತು 5 ಕೆಜಿ ಅಕ್ಕಿ
ಭಾರತ ಸರ್ಕಾರ ಕೊಡೋದು ಬಿಟ್ಟು ನೀವು 10 ಕೆಜಿ ಕೊಡ್ತೀರಾ ಇಲ್ಲ ಭಾರತ ಸರ್ಕಾರ 5 ಕೆಜಿ ಕೊಡ್ತದೆ ನಾವು 5 ಕೆಜಿ ಕೊಡ್ತೀವಿ ಅಂತ ಪ್ರಾಮಾಣಿಕವಾಗಿ ಹೇಳ್ರಿ ಅನ್ನುವಂತ ಸವಾಲನ್ನು ನಾನು ಮುಖ್ಯಮಂತ್ರಿಗೆ ಹಾಕ್ತೀನಿ ಕೊಡ್ತೀವಿ ಅಂತಂದ್ರೆ ಧಾರಾಳ ಕೊಟ್ಟುಬಿಡಿ ಕೊಡಲ್ಲ ಅಂತಂದ್ರೆ ಕೊಡಲ್ಲ ಎಲೆಕ್ಷನ್ ಗೋಸ್ಕರ ಇದನ್ನ ಕಥೆ ಹೇಳಿದ್ದು ಈಗ ನಮಗೆ ಕೊಡಕ ಆಗ್ತಾ ಇಲ್ಲ ರಾಜ್ಯದ ಅರ್ಥವ್ಯವಸ್ಥೆಯ ಸ್ಥಿತಿ ಹೀಗಿದೆ ಅಂತ ಹೇಳ್ಬಿಡಿ ಕಾಂಗ್ರೆಸಿನ ಒಂದು ರೀತಿಯಲ್ಲಿ ಒಂದು ಜನರನ್ನ ಜನರ ಓಟುಗಳ ಹಗಲದರೋಡೆಯನ್ನ ಮಾಡಿಬಿಟ್ಟು ಅಧಿಕಾರಕ್ಕೆ ಬಂದು ಈಗ ಜನರನ್ನ ಜನರಿಗೆ ಟೋಪಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗ್ತಿದೆ ಇಷ್ಟು ಸ್ಕೀಮ್ಗಳ ಮುಖಾಂತರವಾಗಿ ತುಭಿಕ್ಷಾ ರಾಜ್ಯವಾಗಿರುವಂತ ಕರ್ನಾಟಕವನ್ನು ಭಿಕ್ಷಾ ರಾಜ್ಯವಾಗಿ ಮಾಡುವಂತ ಎಲ್ಲ ಉದ್ದೇಶವನ್ನ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರಣ್ಣ ಹಾಗೂ ಕಾಂಗ್ರೆಸ್ನವರು ಹೊಂದಿದ್ದಾರೆ ಅನ್ನೋದು ಅವರ ಮಾತು ಮತ್ತು ನಡತೆಯಿಂದ ಸ್ಪಷ್ಟವಾಗ್ತದೆ ಸರಿ ಗ್ಯಾರಂಟಿ ಸ್ಕೀಮ್ಗಳನ್ನೆಲ್ಲ ಹೇಳಿದ್ರಲ್ವಾ ಇದಕ್ಕೂ ಅದು ಕಾಲಮಿತಿ ಅವು ಇವೆಲ್ಲ ಹಾಕೊಂಡು ತಡ್ತಾ ಇದ್ರಿ ಇಲ್ಲಿ ಇರಲಿ ಹೊಟ್ಟೆಗೆ ಅನ್ನ ಕೊಡಬೇಕಾದ್ರೆ ಎಷ್ಟು ಮುಖ್ಯನೋ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮ ಮಕ್ಕಳನ್ನು ಓದಿಸಿರ್ತಿರಲ್ಲ ಆ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಸೃಷ್ಟಿ ಮಾಡಿಕೊಡ್ಬೇಕಾಗಿರುವಂಥದ್ದು ಅವರಿಗೆ ಉದ್ಯೋಗ ಅವಕಾಶಗಳನ್ನು ತಂದುಕೊಡುವಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ ಮಾದೇವಪ್ಪ ನಿನಗೂ ಫ್ರೀ ನನ್ನ ಹೆಂಡತಿನೂ ಫ್ರೀ ಈಗ ನನ್ನ ಹೆಂಡತಿನೂ ಡಕೋಟಾ ಗಾಡಿ ನಿನ್ನ ಹೆಂಡತಿನೂ ಡಕೋಟಾ ಗಾಡಿ ನಿನ್ನ ಮಗಳು ಡಕೋಟಾ ಗಾಡಿ ಗ್ರಾಜುಯೇಟ್ಸ್ಗೆ ಡಿಪ್ಲೊಮೋಟರ್ಸ್ಗೆ 3000 1000 22 23ನೇ ಸಾಲಿನಲ್ಲಿ ಪಾಸ್ ಮಾಡಿದವರಿಗೆ ಮಾತ್ರ ಕೊಡ್ತೀವಿ ಅಂದ್ರೆ ಉದ್ಯೋಗ ವಂಚನೆ ಯಾವ ಕಾಲದಿಂದ ಯಾವ ಕಾಲಘಟ್ಟಕ್ಕೆ ಹಂಗಂದ್ರೆ ಹೇಳಿದ್ರೆ 16 ವರ್ಷಗಳಿಂದ ಡಿಗ್ರಿಗಳನ್ನ ಮಾಡ್ಕೊಂಡು ಡಿಪ್ಲೊಮೋಗಳನ್ನ ಮಾಡ್ಕೊಂಡು ಉದ್ಯೋಗ ಇಲ್ತಕ್ಕಂಥ ನಿರುದ್ಯೋಗಿಗಳು ನಿರುದ್ಯೋಗಿಗಳ ಯಾವ ರೀತಿ ಮಂಕುಬುದ್ಧಿಯನ್ನ ಈ ರಾಜ್ಯದ ಯುವಕರಿಗೆ ಹಾಕಿದ್ರು ಕಾಂಗ್ರೆಸ್ ಅವರು ಅನ್ನೋದನ್ನ ಕಾಂಗ್ರೆಸ್ನವರ ಗೊಂದಲದ ಬಹುಶಃ ಕೆಲವೇ ದಿನಗಳಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ನವರು